criteria like this before. ಎಲ್ಲ ಮೊದಲೇ ಆಗಿದ್ರೆ ಇನ್ನು ತುಂಬಾ ಜಾಸ್ತಿ ಇರೋದು ಈಗೆಲ್ಲ. ಇದು ಮಾರ್ಕೆಟ್ ಎಲ್ಲ ಕೆಜಿ ಲೆಕ್ಕನ ಸರ್ ಎಲ್ಲ ಇದೆ ಹೋಗುತ್ತೆ? ಈಗ ಹಾಫ್ ಗ್ರಾಮ್ಸ್ ಆದ್ರೆ ಕೆಜಿ, ಬಟ್ ಅಲ್ಲೆಲ್ಲ ಲಾರ್ಜ್ ಸ್ಕೇಲ್ ಅಲ್ಲಿ ಕಳ್ಸಕ್ಕಾಗಲ್ಲ. ಇದು ಲೋಕಲ್ಗೆ ಕೆಲವು ಹೋಗುತ್ತೆ, ಕೆಲವು ಮಂಡಿಗಳಲ್ಲಿ ಬೆಂಗಳೂರಲ್ಲಿ ಮಂಡಿ ಇದೆ ಅಲ್ಲೂ ಹೋಗುತ್ತೆ. ಈಗ ರಾಜಸ್ಥಾನ ಎಲ್ಲ ಇಲ್ಲಿಂದಲೇ ಹೋಗ್ಬೇಕಲ್ಲ, ಅಲ್ಲೆಲ್ಲ ಅಲ್ಸಲ್ಲ ಕರೆಕ್ಟಲ್ಲ ಬೆಲೆ ಇಲ್ಲ ರಾಜಸ್ಥಾನ ಅಲ್ಲೆಲ್ಲ. ಅದಕ್ಕೆ ಎಳ್ನೀರಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿಂದಲೇ ಹೋಗ್ಬೇಕು. ಅಲ್ಲೇನಿದ್ರೆ ಡ್ರೈ ಫ್ರೂಟ್ಸ್ ಅಲ್ಲ ಅಲ್ಲೂ ಬೆಳೀತಾರೆ, ಬೇರೆ ಗೋಧಿ ಇದೆಲ್ಲ ಬೆಳೀತಾರೆ, ಬಟ್ ಇದು ಈ ತೆಂಗು ಹಲಸು ಎಲ್ಲ ಅಲ್ಲಿ ಇಲ್ಲಿಂದಲೇ ಹೋಗ್ಬೇಕು. ಇದು ನಮ್ಮಲ್ಲಿ ಬೊಡಕಿದೆಯಲ್ಲ ಅದು ಎಳೆದು ತರಕಾರಿ, ಅದು ತುಂಬಾ ಡೆಲ್ಲಿಗೆ ರಾಜಸ್ಥಾನ ಗುಜರಾತ್ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಹೋಗ್ತಾ ಇದೆ ಇತ್ತೀಚೆಗೆ, ಮತ್ತೆ ಅದನ್ನ ಪ್ರೊಸೆಸ್ ಮಾಡಿ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಪಲ್ಲಿಕ್ಕೆ ಕಾಯಿ ಒಂದು ಎಕರೆಗೆ ಒಂದು ಎಷ್ಟು ಇನ್ಕಮ್ ಬರ್ಬೋದು ಅಣ್ಣ ಟೋಟಲ್ ಆಗಿ? ಕರೆಕ್ಟ್ ನಿಮ್ಗೆ 5 ವರ್ಷಕ್ಕೆ ಎಷ್ಟು ಇನ್ಕಮ್ ಅಂತ ಫಸ್ಟ್ ಇಯರ್? ಅಲ್ಲ ಇದು ಇನ್ಕಮ್ ಅಂದ್ರೆ ಈಗ ಏನಾಗುತ್ತೆ ನಿಮ್ಗೆ, ಈಗ ಜನಗಳ ಆದಾಯ ನೋಡಿ 7-8 ವರ್ಷ ಇಲ್ದನೆ ಅದು ಒಳ್ಳೆ ಇಲ್ದನ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆದ್ರೂ ಜನ ನನ್ನ ದೃಷ್ಟಿಲಿ ಏನು ಅಂದ್ರೆ ಈಗ ಒಂದು 8 ವರ್ಷದ ಒಂದು ಮರ ಅಂದ್ರೆ ಕನಿಷ್ಠ ಅಂದ್ರೂ ಹೆಚ್ಚು ಕಡಿಮೆ 20 ಈ ಗ್ರಾಫ್ಟೆಡ್ ಮಿನಿಮಮ್ 25 ಕಾಯಿ ಬಿಡುತ್ತೆ ಅಂದ್ರು. 100 ರೂಪಾಯಿಗೆ ಒಂದು ಕಾಯಿ ಹಾಕೊಂಡ್ರು 2.5 ವರ್ಷ ಆಯ್ತು. ಬೇಡ ಕಡಿಮೆ ಅಂದ್ರೆ 50 ರೂಪಾಯಿಗೆ ಹೋದ್ರು 1.5 ಸಾವಿರ ಸಿಗುತ್ತೆ. ಮತ್ತೆ ನಮ್ಮ ಮಲೆನಾಡಲ್ಲೆಲ್ಲ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬರೀ 5 ರೂಪಾಯಿ 2 ರೂಪಾಯಿ ಕೊಡ್ತಾ ಇದ್ದೆ. ಅದು ಏನಾಗಿದೆ ಅಂದ್ರೆ ಅದು ಒಳ್ಳೆ ತಳಿ ಅಲ್ಲ. ಅದು ಏನಾಗುತ್ತೆ, ನಾವು ಹಿಂದೆ ಸುಮ್ಮನೆ ಹಂಗೆ ತೋಟದಲ್ಲಿ ನೆರಳಿಗೋಸ್ಕರ ಹಾಕಿರ್ತಾರೆ, ಬಿದ್ದು ಹಂಗೆ ಹುಟ್ಟಿರ್ತದೆ, ಮರ ಬಿಟ್ಟಿರ್ತಾರೆ, ಅದು ಕ್ವಾಲಿಟಿ ಫ್ರೂಟ್ಸ್ ಅಲ್ಲ. ಇದು ಕ್ವಾಲಿಟಿ ಫ್ರೂಟ್ಸ್, ಇಲ್ಲಿ ನಮ್ದು ತಳಿ ಮತ್ತೆ ಅದು ಹಣ್ಣು ವೆರೈಟಿ ಎಲ್ಲ ಚೆನ್ನಾಗಿರೋದ್ರಿಂದ ಈಗ ನಮ್ದು ಹೆಚ್ಚು ಕಡಿಮೆ 150 ರೂಪಾಯಿವರೆಗೂ ಕೆಲವು ಹೋಗುತ್ತೆ, 1 ರೂಪಾಯಿ ಹೋಗುತ್ತೆ. ಮರದ ಮೇಲೆ ಡಿಪೆಂಡ್, ಅದು ಒಂದೊಂದು ಅಲ್ಲಿ ಒಂದೊಂದ್ರಲ್ಲಿ ಆ ಸೈಜು ಮತ್ತೆ ಆ ವೆರೈಟಿ ಮೇಲೆ ಹೋಗುತ್ತೆ. ವೆರೈಟಿ ಅಲ್ಲ, ನಾನು ಹೇಳೋದು ನೀವೊಂದು 50 ರೂಪಾಯಿ ಇಟ್ಕೊಂಡ್ರು ಈಗ ಪ್ರಾರಂಭದಲ್ಲಿ 25 ಕಾಯಿ ಅಂದ್ರು 1.5 ಸಾವಿರ ಆಯ್ತು. ಮತ್ತೆ ಇದೇನಾಗುತ್ತೆ ಅಂದ್ರೆ ಹಳಸಿನ ಮರದ ಏನು ಅಂದ್ರೆ ವರ್ಷ ಆದಂಗೆ ಅದ್ರದ್ದು ಈಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಣ್ಣಿನ ಪ್ರಮಾಣ. ಈಗ ಒಂದು 10-12 ವರ್ಷದ್ದು ಗಿಡ ಅಂದ್ರೆ 50 ಕಾಯಿವರೆಗೆ ಬಿಡುತ್ತೆ. 50 ಕಾಯಿ ಹ್ಞೂ, ಯಾಕೆಂದ್ರೆ ಇದು ಗ್ರಾಫ್ಟೆಡ್ ಇರೋದ್ರಿಂದ ಆವರೇಜ್ 50 ಹಾಕೊಂಡ್ರು 50 ರೂಪಾಯಿ ಇಟ್ಕೊಂಡ್ರು ಅದು 2 ಸಾವಿರ ಮೇಲಾಗುತ್ತೆ. ಮತ್ತೆ ಖರ್ಚು ಇದಕ್ಕೆ ತುಂಬಾ ಕಡಿಮೆ, ಬೇರೆ ಬೆಳೆಗೆ ಹೋಲಿಸ್ಕೊಂಡಾಗ ಖರ್ಚು ಕಡಿಮೆ. ಇದೆಲ್ಲ ದೊಡ್ಡ ದೊಡ್ಡ ಸೈಜ್ ಆಗುತ್ತೆ ಇವೆಲ್ಲ. ಹಂಗಾಗಿ ಈಗ 50 ಮರ ಅಂದ್ರು 2 ಸಾವಿರ ಅಂದ್ರು 1 ಲಕ್ಷದಿಂದ 1.5 ಲಕ್ಷ 1.5 ಲಕ್ಷ ಹಾಗೆ ಆಗುತ್ತೆ. ಈಗ ನೀರೆಲ್ಲ ಕೊಡಲ್ವಾ ಇದಕ್ಕೆ ಈಗ? ಯಾವಾಗ ಇವಾಗ ಅಂದ್ರೆ ಈಗೇನು ಬೇಕಾಗಿಲ್ಲ ಇದಕ್ಕೆ. ಮರ ದೊಡ್ಡದಾಗ್ಬಿಟ್ಟು ಮರ ಅಲ್ಲ ಅಂದ್ರೆ ಈ ಬೇಸಿಗೆಯಲ್ಲಿ ಇದಕ್ಕೆ ಒಂದು 4 ಮಂತ್ಸ್ ನೀರು ಕೊಡ್ತೀವಿ ನಾವು. ಈ ಹೂವಾಗಿ ಹೀಚ್ ಆಗುತ್ತಲ್ಲ ಅದು ಕಾಯಿ ದಪ್ಪ ಆಗಲಿ ಅಂದ್ಬಿಟ್ಟು ನೀರು ಕೊಡ್ತೀವಿ, ನೀರು ಇರೋದ್ರಿಂದ. ಬಟ್ ಸಾಮಾನ್ಯವಾಗಿ ಎಲ್ಲೂ ಹಲಸಿಗೆ ನೀರು ಯಾರೂ ಹಾಕಲ್ಲ, ಬಟ್ ಅದನ್ನ ಫ್ರೀಕ್ವೆಂಟಾಗೂ ಕೊಡಬಾರ್ದು. ಈಗ 15 ದಿನಕ್ಕೆ ಅದು ವಾರಕ್ಕೊಂದ್ಸರಿ ನೀರನ್ನ ಕೊಟ್ರೆ ಡ್ರಿಪ್ ಇದ್ರೆ ಏನು ತೊಂದರೆ ಇಲ್ಲ. ಜಾಸ್ತಿ ನೀರಾದ್ರೂ ಹಣ್ಣಿನ ಕ್ವಾಲಿಟಿ ಎಲ್ಲ ಚೇಂಜ್ ಆಗುತ್ತೆ. ಇದಕ್ಕೆ ಅಂತರ ಬೆಳೆಯಕ್ಕೆ ಏನು ಬೆಳೆಯಕ್ಕಾಗಲ್ಲ, ಇದು ಪ್ರಾರಂಭದಿಂದಲ್ಲಿ ಬೆಳ್ಕೋಬಹುದು. ಈಗ ನಾನೇನಾಯ್ತು ಈಗ ನೋಡಿ, ಈಗ ನೀವೇನು ನೋಡ್ತಾ ಇರಿ, ಈಗ ಸುಮ್ಮನೆ ಇಲ್ಲಿ ಲ್ಯಾಂಡ್ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಆಗಲಿ ಅಂದ್ಬಿಟ್ಟು ತಡ್ನಿ ಹುರುಳಿ ಎಲ್ಲ ಹಾಕಿದ್ದೀವಿ, ಮತ್ತು ಅದನ್ನು ಹಂಗೆ ಉಳ್ತೀವಿ. ಈಗ ಇನ್ನೇನು ಇದೆಲ್ಲ ಇದು ಎತ್ತರವಾಗಿ ಬಂದಿರೋದ್ರಿಂದ ಇದ್ರೊಳಗೆ ಇನ್ನೇನು ಬೆಳೆಯಕ್ಕಾಗಲ್ಲ. ನಾನು ನೋಡಿದ್ದೀನಿ ಹಲಸು ಮರದಲ್ಲಿ ಏನು ಅನ್ಕೊಂಡಿದ್ರೆ ಜನ ಸಪ್ಪತ್ತು ಹೈಟ್ ದೊಡ್ಡಕ್ಕಿರುತ್ತೆ, ಇದು ನಿಮ್ದೆಲ್ಲ ಇಷ್ಟೇ ಹೈಟ್ ಬೆಳೆಯೋದು ಇದು ಅಲ್ಲ. ಅದೇ ಹೈಟ್ ಅಂದ್ರೆ ಇದು ಈ ಯಾವುದೇ ಒಂದು ಕಸಿ ಗಿಡಗಳು ಏನಾಗುತ್ತೆ ಅದು ಈ ಥರ ಹೈಟ್ ಹೋಗಲ್ಲ, ಅದು ಅಲ್ಲೇ ಸ್ಪ್ರೆಡ್ ಆಗುತ್ತೆ. ಈಗ ನೀವು ಈಗ ಸಪೋಟ ನೋಡಿ ಸ್ಪ್ರೆಡ್ ಆಗುತ್ತೆ, ಮ್ಯಾಂಗೋ ನೋಡಿ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಕಸಿ ಮಾತ್ರ ಕೊಡೆ ತರ ಕಸಿದು, ಈಗ ನೀವು ಅದೇ ಬೀಜ ಹಾಕಿದ್ರೆ ಹೈಟ್ ಔಟ್ ಹೋಗುತ್ತೆ, ಸ್ಟ್ರೈಟ್ ಆಗಿ ಹೋಗುತ್ತೆ. ಇದು ನಾವೆಲ್ಲ ಗ್ರಾಫ್ಟೆಡ್ ಇದು ಕ್ಲೋನಿಂಗ್ ಮಾಡ್ಬೇಕಾ ಏನು ಮಾಡ್ತೀರಾ ಸರ್ ಕಸಿ ಮಾಡೋದಲ್ಲ? ಅಲ್ಲ ಇದು ಇದನ್ನ ಪ್ರಾರಂಭದಲ್ಲಿ ಏನಾಗುತ್ತೆ ಒಂದು 3 ವರ್ಷ ಏನು ಮಾಡಲ್ಲ ನಾವು. 3 ವರ್ಷ ನಾಲ್ಕನೇ ವರ್ಷ ಏನಾಗುತ್ತೆ ಅದು ಜಾಸ್ತಿ ಥಿಕ್ಕಾಗಿ ಗಿಡ ಡೆವಲಪ್ ಆದರೆ ಈಗ ಅದನ್ನು ಒಂದು ಸ್ವಲ್ಪ ಪ್ರೂನ್ ಮಾಡಲೇಬೇಕಾಗುತ್ತೆ. ಈಗ ನೋಡಿ ನಾವು ಇಲ್ಲೆಲ್ಲ ಇದೆಲ್ಲ ಕಟ್ ಮಾಡಿದ್ದೀವಿ. ಓಕೆ ಓಕೆ, ಇದು ಕಟ್ ಮಾಡಿ ಪ್ರೂನಿಂಗ್ ಮಾಡಿ ಸಾಮಾನ್ಯವಾಗಿ ಇದು ಯಾವ ರೈತರು ಎಲ್ಲೂ ಮಾಡಿಲ್ಲ. ಈಗ ನಾನೇ ಫಸ್ಟ್ ಟೈಮ್ ಇದನ್ನೆಲ್ಲ ಒಂದು ಇದು ತೊಗೊಂಡು ನೋಡಿ, ಇದೆಲ್ಲ ಪ್ರೂನ್ ಮಾಡಿ ಕಟ್ ಮಾಡಿರೋದು ವೇಸ್ಟ್ ಇದು ಇದೆಲ್ಲ ಇಲ್ಲಿ ನೋಡಿ. ಯಾಕೆಂದರೆ
ಈ ಮರ ಇದೆಲ್ಲ ಪ್ರೂನ್ ಮಾಡಿ ತೆಗೆದಿದ್ದೀವಿ. ಈ ಕಾಯಿಗಳು ಬರೋದೆಲ್ಲ ಏನು ಅಂದ್ರೆ ಈ ಹಲಸಲ್ಲಿ ಏನು ಅಂದ್ರೆ ತುದಿಲ್ ಬಿಡಲ್ಲ, ಈ ತರ ಕೊಂಬೆಗಳೆಲ್ಲ ಬಿಡೋದು ಬುಡದಲ್ಲಿ. ಹಂಗಾಗಿ ಪ್ರೂನಿಂಗು 4 ವರ್ಷ ಆದ್ಮೇಲೆ ಲೈಟ್ ಆಗಿ ಪ್ರೂನಿಂಗ್ ಮಾಡಬೇಕು, ಮತ್ತೆ 2 ವರ್ಷ 3 ವರ್ಷ ಆದ್ಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ಪ್ರೂನಿಂಗ್ ಅವಶ್ಯಕತೆ. ಅದೇನ್ ಸರ್ ಇದು ಕಲರ್ ಹೊಡೆದಿರೋದು? ಇದು ನಾನು ಎಲ್ಲ ತೆಂಗಿನ ಮರದಲ್ಲಿ ನೋಡಿರ್ತೀವಿ, 3 ಕಲರ್ ಹೊಡೆದಿರ್ತಾರೆ, ಕೆಂಪು. ಇದು ಬೋರ್ಡೋ ಪೇಸ್ಟ್. ಈಗೇನಾಗುತ್ತೆ ಅಂದ್ರೆ ಈಗ ಹಲಸುಗಳಿಗೂ ಸಹ ಈಗ ಎಲ್ಲೋ ಒಂದು ಮರ ಇದ್ರೆ ಯಾವ ರೋಗನೂ ಬರಲ್ಲ. ಈಗ ಮರಗಳ ಸಂಖ್ಯೆ ಜಾಸ್ತಿ ಆದಂಗೆ ಹೈ ಡೆನ್ಸಿಟಿ ನಾವು ಮಾಡಿದಾಗ ರೋಗಗಳು ಬರೋದು ಸಹಜ. ಹಲಸಿಗೆ ಏನಾಗುತ್ತೆ, ಮುಖ್ಯವಾಗಿ 2 ತರ ರೋಗ ಬರುತ್ತೆ. ಒಂದು ಫ್ರೂಟ್ ಬೋರರ್ ಅಂದರೆ ಹಣ್ಣಿನ ಹಣ್ಣು ಕೊರಿಯುವಂಥ ಹುಳ ಇದೆ, ಮತ್ತು ಕಾಂಡ ಕೊರಿಯುವಂಥ ಹುಳ, ಇವೆರಡೂ ಬರುತ್ತೆ. ಹಾಗಾಗಿ ಅದಕ್ಕೆ ಬೋರ್ಡೋ ಪೇಸ್ಟನ್ನು ಮಾಡ್ತೀನಿ ನಾನು ಪ್ರತಿ ವರ್ಷ, ಮತ್ತು ಅದಕ್ಕೆ ಸ್ಪ್ರೇಗಳು ಹೊಡಿತೀವಿ ಒಂದು 2 ಸರಿ. ಈ ಕಾಯಿ ಚಿಕ್ಕ ಕಾಯಿ ಇದ್ದಾಗ ಬೋರರು ಬರುತ್ತೆ, ಆವಾಗ ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಆಮೇಲೆ ಬಲ್ತ್ ಮೇಲೆ ಅದಕ್ಕೇನು ಮಾಡೋಕ್ಕೋಗಲ್ಲ. ಓಕೆ, ಇನ್ನೂ ಒಂದು ಅವ್ರದ್ದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ.